ಟಿವಿಯ ವೀಕ್ಷಕರು ಎಲ್ಲರಿಗೂ ಕೂಡ ಇಂದಿನ ವಿಶೇಷವಾದ ಸಂದರ್ಶನಕ್ಕೆ ಸ್ವಾಗತ ನಾನು ಹೇಳಿದೆ ಇವತ್ತು ನಮ್ಮ ಜೊತೆಗೆ ವಿಶೇಷವಾದ ವ್ಯಕ್ತಿಯೊಬ್ಬರು ಬರ್ತಾರೆ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದರೆ ಯಾರಿಗೆ ತಾನೆ ಗೊತ್ತಿಲ್ಲ ಆದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಹಾ ಸ್ಟಾರ್ ನಟ ಆಗೋ ಮುಂಚೆ ಅವರು ಝೀರೋಯಿಂದ ಇಂದ ಹೀರೋ ಆಗೋವರೆಗೂ ಲೈಟ್ ಬಾಯ್ ಇಂದ ಸೂಪರ್ ಸ್ಟಾರ್ ಆಗೋವರೆಗೂ ಅವ್ರ ಜೊತೆ ಇದ್ದಂತವರು ಇವತ್ತು ನಮ್ಮ ಜೊತೆಗಿದ್ದಾರೆ ದರ್ಶನ್ ಅವ್ರಿಗೆ ಇವರು ಕೇವಲ ವ್ಯಕ್ತಿ ಅಷ್ಟೇ ಅಲ್ಲ ಅವ್ರ ಪಾಲಿನ ಶಕ್ತಿ ಅಂತಲೂ ಹೇಳ್ಬೋದು ಯಾಕಂದರೆ ಇವತ್ತು ಅವ್ರನ್ನ ನಟನಾಗಿ ಗುರುತಿಸ್ತೀವಿ ಆದರೆ ಅವರಲ್ಲಿ ಒಂದು ನಟನೆಯ ಒಂದು ಕಲೆ ಇದೆ ಅನ್ನೋದು ಇವರು ನಟರಾಗಬೇಕು ಅಂತ ಆವಾಗ ಸ್ಟ್ರಗಲ್ ಮಾಡಿದವರು ಆಸೆ ಪಟ್ಟ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ನನ್ನ ಅದರದ್ದು ಇವತ್ತು ನಮ್ಮ ಜೊತೆಗಿದ್ದಾರೆ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕರು ಹಾಗೂ ಛಾಯಾಗ್ರಾಹಕರು ಅವರೇ ಅಣಜಿ ನಾಗರಾಜ್ ಸರ್ ಸರ್ ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್ ತುಂಬ ಖುಷಿ ಆಗ್ತಿದೆ ನಿಮ್ಮನ್ನ ನೋಡಿ ಆಫ್ಟರ್ ಲಾಂಗ್ ಟೈಮ್ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಸರ್ ಖುಷಿ ಆಯ್ತು ನಿಮ್ಮನ್ನ ನೋಡಿ ನಿಮ್ಮ ಜೊತೆ ದರ್ಶನ್ ಅವರ ಹಳೆಯ ನೆನಪುಗಳು ಬೇಕು ನಮಗೆ ಹೇಗಿದ್ರಿ ಯಾವ ಥರ ಇದ್ರಿ ಮೊದಲಿಂದ ತೊಳೆದಾದ್ರೆ ದರ್ಶನ್ ಅವರು ನಿಮಗೆ ಹೇಗೆ ಪರಿಚಯ ಆಗಿದ್ರು ಸರ್ ಅಷ್ಟು ನಾನು

ಆಕ್ಚುಲಿ ಟೆಕ್ನಿಷಿಯನ್ ಆಗಿ ಬರೋದು ಆ್ಯಕ್ಚುಲಿ ಕಲಾ ವಿದ್ರ ಆಗಬೇಕು ಅಂತ ಆಸೆ ಇತ್ತು ಅವರಿಗೆ ಕಲಾ ವಿದ್ರ ಆದ್ರು ಕಲಾ ವಿದ್ರ ಆದ್ರು ಮಾಡಿದಿರಿ ಅಂತ ನಾವು ಖುಷಿಯಿಂದ ಹೇಳಿಕೊತೆವಿ ನೀವು ಒಬ್ಬರು ದಿನ ನೀವು ಒಂದು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಈ ಹುಡುಗನನ್ನ ನಾವು ಈ ಚಿತ್ರಕ್ಕೆ ತಗೊಳ್ಳಬೇಕು ಮೆಜೆಸ್ಟಿಗೆ ನೀವು ಸಜೆಷನ್ ಮಾಡಿರಲಿಲ್ಲ ಅಂದ್ರೆ ಇವತ್ತು ನಾವೆಲ್ಲ ಇಷ್ಟಪಾದೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇರ್ತಾ ಇರಲಿಲ್ಲ ಸೊ ಕಲಾ ಒಂದು ಕಲೆಯನ್ನ ಗುರುತಿಸಿದವರು ನೀವು ಹೇಗಿದು ಸರ್ ಆ ದಿನಗಳೆಲ್ಲ ತುಂಬ ಚೆನ್ನಾಗಿತ್ತು ಅವ ಸರಸತಿ ಕರೆದ್ರು ಸರಸತಿ ನೋಡಿ ಸರಸ್ವತಿ ಯಾರು ಹೊಲೀಬೇಕಂತಂದ್ರೆ ಅದು ಸಿಗುತ್ತಂತೆ ಆ ಥರ ಸರಸ್ವತಿ ಕರೆದರು ನಾವು ಪುಷ್ ಮಾಡಿದೆ ಅಷ್ಟೇ ಇಲ್ಲದ್ರೆ ನೋಡಿ ಸರಸ್ವತಿ ನೋಡಿ ಅವ್ರನ್ನ ಕಳಿಸಿದೆ ಅಷ್ಟೇ ಅವರು ಅಲ್ಲಿಂದ ಸ್ಟಲ್ಪಟ್ಟು ಭಾಳ ಇದು ಮಾಡಿದ್ರು ಯಾಕೆ ಆ ಹುಡುಗನನ್ನೇ ನಾನು ಸೆಲೆಕ್ಟ್ ಮಾಡಬೇಕು ಮೆಜೆಸ್ಟಿಕ್ ಚಿತ್ರಕ್ಕೆ ನಾನು ಅವ್ರ ನನ್ನ ನಾಯಕನನ್ನಾಗಿ ಯಾಕೆ ನಾನು ಸಜೆಸ್ಟ್ ಮಾಡಬೇಕು ಅಂತ ನಿಮಗೆ ಆಗ ಅವರಿಗೆ ಸ್ವಲ್ಪ ಟೆಕ್ನಿಕಲ್ ವಿಷಯ ಗೊತ್ತಿತ್ತು ಆಮೇಲೆ ನೀನಾಜಿ ಮೇಲೆ ಮುಖ್ಯಮ್ ಬಂದರು ಸ್ಟೇಜು ಏಕಪಾತ್ರ ಅಭಿನಯ ಮಾಡೋ ಕೆಪಾಸಿಟಿ ಚೆನ್ನಾಗಿತ್ತು ಅಂದರೆ ಟ್ಯಾಲೆಂಟ್ ಇತ್ತು ಅಲ್ಲಿ ಯಾರು ಶಾರ್ಟ್ ರಿಯಾಕ್ಷನ್ ಕೊಡೋಕೆ ನೋಡ್ತಾ ಇದ್ದೆ ಹೆಂಗೆ ಕೊಡ್ತಾರೆ ಅಂತಂದು ಅದರಲ್ಲಿ ಇತ್ತು ಮಾಡ್ಬೋದು ಅಂತ ಒಂದಿತ್ತು ಆ ಕ್ಯಾರೆಕ್ಟರ್ ಶೂಟ್ ಆಗೋದಂತ ಸತ್ಯ ನಾನು ಸೇಫ್ಟ್ ಮಾಡಿದೆ ಸತ್ಯ ಕ್ಯಾರೆಕ್ಟರ್ ಸ್ಟಾರ್ಟ್ ಶೂಟ್ ಆಗುತ್ತೆ ಮಾಡ್ಸೋಣ ಅಂತ ಸೊ ಅವತ್ತು ನಾನು ಹೇಳಿದೆ ಆ ಟೈಮಿಗೆ ಆ ಕಲಾವಿದರು ಸಿಂಕ್ ಆಯಿತು ರಾಮ ಮೂರ್ತಿ ಬುಡೋಜರ್ ಸತ್ಯ ಓಕೆ ಮಾಡಿದ್ರು ಅಲ್ಲಿಂದ ಮ್ಯೂಸಿಕ್ ಸ್ಟಾರ್ಟ್ ಆಯಿತು ನೀವು ಅವ್ರನ್ನ ಸಜೆಷನ್ ಮಾಡೋಕೆ ಮುಂಚೆ ಅವ್ರು ನಿಮಗೆ ಫ್ರೆಂಡ್ ಆಗಿರ್ತಾರೆ ಕ್ಲೋಸ್ ಫ್ರೆಂಡ್ ಆಗಿದ್ದಾಗ ನೀವು ಅವ್ರ ಅವ್ರ ಬಗ್ಗೆ ಮೈಂಡಲ್ಲಿ ಬರುತ್ತೆ ಹೌದು ಈ ಹುಡುಗನ ನಾನು ಸೆಲೆಕ್ಟ್ ಮಾಡಬೇಕು ಅಂತ ಜನ್ಮದ ಜೋಡಿ ಶೂಟಿಂಗ್ ಬರೀ ಆ ಮೂವಿ ಮಾತ್ರ ಹಿಟ್ ಆಗಲಿಲ್ಲ ಇಲ್ಲೊಂದು ಒಂದು ಜನ್ಮದ ಜೋಡಿ ಫ್ರೆಂಡ್ಸ್ ಆದ್ರಿ ಅವತ್ತಿಂದ ಇವತ್ತಿನವರೆಗೂ ಸ್ನೇಹ ಹಾಗೆ ಇದೆಯಾ ಇವತ್ತು ಸ್ಟಿಲ್ ಟುಡೇ ಮೊನ್ನೆ ಎಲ್ತ್ ಅಪ್ಸೆಟ್ ಆಯ್ತು ಮೇಡಮ್ ನನಗೆ ಮಣಿಪಾಲ ತಾರೀಕು ದರ್ಶನ್ ಸರ್ ಬಂದೋದ್ರು ಅಂದರೆ ಅದೇ ಸೋಸ್ನೆ ಅವರು ಎಂಥ ಸಟಲ್ ಇರಲಿ ಅಂದರೆ ಬಾರ್ಲೆ ಮಚ್ಚೆ ಹೋಗೋ ಮಚ್ಚೆ ನಾನು ಹೇಳ್ತೇನೆ ಅವ್ರು ಹೋಗ್ತಾರೆ ಅವ್ರೆಂಥ ಸೂಪರ್ ಸ್ಟಾರ್ ಆದ್ರೆ ಅವತ್ತು ಹೆಂಗದ ಹಂಗಾದ್ರೆ ಅವತ್ತು ಹೇಗಿದ್ರು ಇವತ್ತು ಸೂಪರ್ ಸ್ಟಾರ್ ಸರ್ ಇವತ್ತು ಅವ್ರಿಗೆ ತುಂಬಾ ಜನ ಸ್ನೇಹಿತರಿದ್ದಾರೆ ಅವತ್ತು ನಿಮ್ಮ ಸ್ನೇಹನೇ ಒಂದು ಆಸರೆ ಆಗಿರುತ್ತೆ ಅವ್ರಿಗೆ ನೀವು ನೀವು ಅವರು ಇರ್ತೀರಾ ಹೆಂಗಿತ್ತು ಸರ್ ಅವತ್ತು ಜನ್ಮದ ಜೋಡಿ ಸೆಟ್ ಹೇಗಿರ್ತಾ ಇತ್ತು ನೋಡಿ ಅವತ್ತಿನಿಂದ ಇವತ್ತಿನವರೆಗೂ ವಿಶ್ವಾಸ ಹೆಂಗಿದೆ ಅಂದ್ರೆ ಆ ಫ್ರೆಂಡ್ಶಿಪ್ ಇದುವರೆಗೂ ಚೇಂಜ್ ಆಗಿಲ್ಲ ಅದಂತೂ ಪಕ್ಕ ಬೇರೆ ಚೇಂಜ್ ಆಗಿರ್ಬೋದು ದುಡ್ಡು ಸ್ಟೇಟಸ್ ಚೇಂಜ್ ಆಗಿರ್ಬೋದು ಬಟ್ ಫ್ರೆಂಡ್ಶಿಪ್ಪು ಆ ಮಾತುಕತೆ ನಾವು ಮಾತಾಡೋದ ಮಾತಾ ಚೇಂಜ್ ಆಗಿಲ್ಲ ಯಾಕೆ ಸರ್ ಆಗ ನಟನೆಗೆ ಮುಂಚೆ ಅವರು ಒಂದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಏನಿದೆ ಅದನ್ನ ಯಾಕೆ ಅವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರು ಅವರು ಆಕ್ಟಿಂಗ್ ಕೋರ್ಸ್ ಮಾಡ್ಕೊಂಡ್ಬಂದು ಆಕ್ಟಿಂಗ್ ಎಲ್ಲ ಬಂದಾಗ ಟೆಕ್ನಿಕಲ್ಸ್ ಹೆಲ್ಪ್ ಆಗುತ್ತಲ್ಲ ಕ್ಯಾಮ್ರಾಲಿ ಇಡ್ತಾರೆ ಹೆಂಗ್ ರಿಯಾಕ್ಷನ್ ಕೊಡಬೇಕು ಆಕ್ಟಿಂಗ್ ಮಾಡೋದು ತುಂಬಾ ಟೆಕ್ನಿಕಲ್ ಹೆಲ್ಪ್ ಆಗುತ್ತೆ ಅಂತಂದು ಅವರು ಸೇರಿದ್ರು ಅಂದ್ರೆ ನೀವು ಅವ್ರನ್ನ ನಟನಾಗಿ ಅವಾಗ ಗುರುತಿಸಲಿಲ್ಲ ಸಜೆಸ್ಟ್ ಮಾಡಲಿಲ್ಲ ಅಂದರೆ ಏನಾಗ್ತಾ ಇದ್ರು ದರ್ಶನ್ ಅವಾಗ ಏನಾಗ್ತಾ ಇದ್ರು ಕ್ಯಾಮ್ರಾ ಮ್ಯಾನ್ ಆಗಿರ್ತಿರುತ್ತೆ ಇವತ್ತಿಗೆ ಟಾಪ್ ಕರ್ನಾಟಕ ಕ್ಯಾಮ್ರಾ ಓಕೆ ಸರ್ ನೆಕ್ಸ್ಟ್ ಜನ್ಮದ ಜೋಡಿ ಮುಗಿದ ನಂತರ ಅವ್ರಿಗೆ ಅವಾಗೆಲ್ಲ ಒಂದು ದಿನದ ಬಾಟ ಅಂತ ಬರ್ತಾ ಇತ್ತು ಅಲ್ವಾ ಸೊ ದಿನ ಅದು ಒಂದು ನಲ್ವತ್ತೆಂಟರಿಂದ ಐವತ್ತು ದಿನ ಜನ್ಮದ ಜೋಡಿ ಆಗಿರುತ್ತೆ ಅವಾಗ ಸಿನಿಮಾ ಶೂಟಿಂಗ್ ಅನ್ಸುತ್ತೆ ಅದಾದ ಮೇಲೆ ಅವರಲ್ಲಿ ಏನು ನೋಡ್ತಾ ಇತ್ತು ಸರ್ ಅವ್ರೆ ಆ್ಯಕ್ಚುಲಿ ಐವತ್ತೈದು ದಿವಸ ಶೂಟಿಂಗ್ ಇತ್ತು ಅದು ಐವತ್ತೈದು ದಿನ ಶೂಟಿಂಗ್ ಶೆಡ್ಯೂಲ್ ಇತ್ತು ಫಾರ್ಟಿ ಏಟ್ ಡೇಸ್ ಮುಗೋದು ಜನ್ಮ ಜೋಡಿ ತುಂಬ ಫೀಲ್ ಆದರು ಅಯ್ಯೋ ಇನ್ನೊಂದು ಐದು ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಲೋ ತಗೊಂಡು ಸಹದ ಮನೆಗೆ ಹೋದ್ರು ದಿನ ಬಾಟ ಬರ್ತದ್ ತುಂಬ ಫೀಲ್ ಆದರು ಅವಾಗ ಅಷ್ಟು ಬೆಲೆ ಇತ್ತು ತೊಂಬತ್ತು ರೂಪಾಯಿ ನೂರು ರೂಪಾಯಿಗೆ ಭಾಳ ಬೆಲೆ ಇತ್ತು ಅಂದ್ರೆ ದರ್ಶನ್ ಸರ್ ಅವರ ಮೊದಲನೇ ಸಂಭಾವನೆ ಎಷ್ಟು ತುಂಬಾ 90 ರೂಪಾಯಿ 90 ರೂಪಾಯಿ ಕನ್ವನ್ಸ್ ಸರಿ ಆಗ ಅವರು ಒಂದು ಬ್ಯಾಚುಲರ್ ಆಗಿರ್ತಾರೆ ಒಂದು ಬಾಡಿಗೆ ಕಟ್ಟೋದಿರುತ್ತೆ ಮನೆ ರೂ ತುಂಬಾ ಸ್ಟ್ರಗಲ್ ಟೈಮ್ ಇರುತ್ತೆ ಮೈಸರಲ್ಲಿ ಇದ್ದರೋ ಅವರು ಮೈಸಲ್ షూಟಿಂಗ್ ಮಾಡಿದ್ತು ಸೇಂಗಾ ಲೋನ ಅವರು ನಮ್ಮ ಪ್ರಕಾಶ್ ಅಂತ ನಮ್ಮ ಕ್ಯಾಮೆರಾ ಸ್ಟೆದ್ರ ಅವರು ಜೊತೆ ಕರ್ಕೊಂಡು ಹೋಗೋರು ಅವರ ನಿಯರಲ್ಲೇ ಬಿಡ್ಬಿಟ್ಟು ಅಂಗ ಓವರು ಓಕೆ ಸರ್ ಅವಾಗೆಲ್ಲ ಊಟಕ್ಕೆಲ್ಲ ಉಪವಾಸ ಆಗಿದ್ದು ಇಲ್ಲ ಮುಂದೆ ತಟ್ಟೆ ಊಟ ಮಾಡಿದ್ದು ಅದೆಲ್ಲ உண்டா ಮಾಡಿದ್ ಮಾಡಿದ್ದೀವಿ ಮತ್ತು ನೈಟ್ ಬೆಂಗಳೂರಿಗೆ ಬಂದಾಗಷ್ಟೇ ನೈಟ್ ಸಟ್ಲ್ ಟ್ರೈನ್ ಹೋಗೋರು ಯಾಕಂದರೆ ಎಕ್ಸ್ಪ್ರೆಸ್ಗೆ ಹೋದ್ರೆ ಮತ್ತೆ ಆಟ ಕಾಸುಕೊಡ್ಬೇಕಂದ್ಬಿಟ್ಟು ನೈಟ್ ರೈಟ್ ಟ್ರೈನ್ ಹೋಗೋರು ಊಟ ಮಾಡ್ಕೊಂಡು ಸ್ಲೋ ಹೋಗೋದು ಬೆಳಗ್ಗೆ ಹೋಗುತ್ತಲ್ಲ ವಾಕಿಂಗ್ ಹೋಗ್ಬೋದು ಮನೆಗೆ ಅಂತ ಎಕ್ಸ್ಪ್ರೆಸ್ಗೆ ಹೋಗ್ಬಿಟ್ರೆ ಬೇಗ ಹೋಗ್ಬಿಡುತ್ತಲ್ಲ ಮತ್ತು ಆಟ ಕಾಸುಕೊಡ್ಬೇಕಾಗತ್ತಲ್ಲ ಆ ಥರ ಎಲ್ಲ ಜೀವನ ಮಾಡಿದ್ದಾರೆ ಅವರು ಅವ್ರ ಕಷ್ಟಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ ಅದರ ಬಗ್ಗೆ ಡೌಟ್ ಇಲ್ಲ ಸ್ವಲ್ಪ ಇನ್ನೂ ಜಾಸ್ತಿ ಶೇರ್ ಮಾಡೋದಾರೆ ಅವರು ಕಷ್ಟದ ದಿನಗಳು ಅಥವಾ ಅವರು ಸಿನಿಮಾಗೆ ಬರೋದಕ್ಕೆ ಮುಂಚೆ ಮೆಜೆಸ್ಟಿಕ್ ಶುರುವಾಗೋದಕ್ಕೆ ಮುಂಚಿನ ದಿನಗಳ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಇಲ್ಲ ಅವ್ರ ತಂದೆಯವ್ರು ಸ್ವಲ್ಪ ಮನೆಗೇನೆ ಒಂದು ಮಾಡಿ ಮೈಸೂರಲ್ಲಿದ್ದರು ಬಟ್ ಅವ್ರಿಗೆ ಕಿಡ್ನಿ ಫೇಲರ್ ಆಯಿತು ತಂದೆಗೆ ತುಂಬ ಅವ್ರ ತಾಯಿಯವರು ತುಂಬ ಕಷ್ಟ ಬಿದ್ದು ಅದು ಮಾಡ್ತಾ ಇದ್ದರೆ ಆಗ ವರ್ಕ್ ಆಗಲಿಲ್ಲ ಒಂದು ಕಿಡ್ನಿನ ಕೊಟ್ಟರು ಅವರು ವರ್ಕ್ ಆಗಲಿಲ್ಲ ತೀರೋದ್ರು ತುಂಬ ಅಲ್ಲಿ ಇನ್ಕಮ್ ಸೋರ್ಸ್ ಇರಲಿಲ್ಲ ದರ್ಶನ್ ದಿನ ಖರಿಬ್ರ ಇದ್ರು ದರ್ಶನ್ ಈ ಕೆಲಸ ಮಾಡಿ ಸಿನಿಮಾ ಇಂಡಸ್ಟ್ರಿ ಆರ್ಟಿಸ್ಟಾಗಿ ಬಂದು ಅವ್ರ ಜೀವನಕ್ಕೆಲ್ಲ ಚೇಂಜ್ ಆಯ್ತು ಸೊ ಅವ್ರಿಗೆ ಅವಾಗ ತಂದೆಯವರು ತೀರ್ಕೊಂಡಾಗ ಅವ್ರಿಗೆ ದೊಡ್ಡ ಮಗನಾಗಿರೋದ್ರಿಂದ ಜವಾಬ್ದಾರಿ ಬಿಟ್ಟು ಆಟ ಬೆಳಗಿರುತ್ತೆ

ತುಂಬ ಬಿಗ್ನಿಂಗಿಂದ ಕ್ಲೋಸ್ ಫ್ರೆಂಡ್ಸ್ ಆದವರು ನೀವು ಆಗಲಿ ನೀವು ಕೇಳಿ ಅದು ಯಾವುದು ಮರೆಯಲ್ಲ ಸ ಮೆಮೊರಿ ಹಂಗರತ್ತೆ ಸೊ ಅದೇ ಅದೇ ಕಂಟಿನ್ಯೂ ಆಗುತ್ತೆ ಓಕೆ ಸರ್ ಅವ್ರು ಮೊದಲನೇ ಮೂವಿಗೆ ಬರ್ ಸಜೆಸ್ಟ್ ಮಾಡ್ತಿರಲ್ಲ ಅದ್ರ ಬಗ್ಗೆ ಹೇಳಿ ಮೊದಲ ಮೂವಿ ನಾನು ಮಾತಾಡಿದೆ ಆಯಿತು ಅವತ್ತು ಇನ್ನೊಂದು ಪಿಚ್ಚರ್ ಪೂಜೆ ಮಾಡು ಅಡ್ವಾನ್ಸ್ ಕೊಡ್ಸ್ಬೇಕು ಅಂದ್ಬಿಟ್ಟು ಕರಿಯೋ ಪಿಕ್ಚರು ನಮ್ಮ ಬಾಳರಾಜು ಅಂತ ತಾನೆ ಕಲ್ ಬಾಳರಾಜು ಅವ್ರಿಗೆ ಮಾತಾಡಿ ಪ್ರೇಮ್ ನಮ್ಮ ಪ್ರೇಮ್ ಅವ್ನಿಗೆ ಹೇಳ್ಬಿಟ್ಟು ಫಸ್ಟ್ ಡೇ ಫಸ್ಟ್ ಇಯರ್ದಾಗ ಅಡ್ವಾನ್ಸ್ ಕೊಡಿಸಿದ್ದೆ ನೆಕ್ಸ್ಟ್ ಪಿಕ್ಚರ್ ನೀವು ಆ ದೇವಸ್ಥಾನ